ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿ ವಿ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ, ಆನ್ ಬಟನ್ ಒತ್ತಿ. ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನೆಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ. ಬೆಕ್ಕು ದಾರಿಗೆ ಅಡ್ಡ ಬಂದರೆ ಅಶುಭ ಎಂಬುದು ಮೂಢನಂಬಿಕೆ, ಇದರ ಹಿಂದೆ ಕಾರಣವಿದೆಯೇ? ಎಲ್ಲಿಗಾದರೂ ಹೊರಟಿರುತ್ತೇವೆ, ನೋಡಿದರೆ ಕಪ್ಪು ಬೆಕ್ಕು ಅಡ್ಡ ಬರುತ್ತೆ. ನಾವು ಮೂಢನಂಬಿಕೆ ಎಂದು ಹೇಳಿದರೂ ತಕ್ಷಣ ಹೋಗುವುದಿಲ್ಲ, ಒಂದೆರಡು ನಿಮಿಷ ತಡೆದು ಮತ್ತೆ ಮುಂದೆ ಸಾಗುತ್ತೇವೆ. ಬೆಕ್ಕು ನಮ್ಮ ದಾರಿಗೆ ಅಡ್ಡ ಬಂದರೆ ನಿಜವಾಗಲೂ ಅಪಶಕುನವೇ? ಯಾಕೆ ಹೀಗೆ ಹೇಳುತ್ತಾರೆ? ಇದನ್ನು ಹೊಂದಿರುವ ಕಾರಣವೇನಿರಬಹುದು? ಬೆಕ್ಕು ದಾರಿಗೆ ಅಡ್ಡ ಬಂದರೆ ಒಳ್ಳೆಯದಲ್ಲ ಎಂಬ ನಂಬಿಕೆ ಭಾರತೀಯರಲ್ಲಿದೆ. ಆದರೆ ಈ ನಂಬಿಕೆ ನಮ್ಮ ಭಾರತದಲ್ಲಿ ಮಾತ್ರವಲ್ಲ, ಇತರ ದೇಶಗಳಲ್ಲೂ ಇದೆ. ನಾವು ಕಪ್ಪು ಬೆಕ್ಕು ಅಡ್ಡ ಬಂದರೆ ಒಳ್ಳೆಯದಲ್ಲ ಎಂದು ಭಾವಿಸಿದರೆ ಬ್ರಿಟನ್, ಜರ್ಮನಿ, ಐಲ್ಯಾಂಡ್, ಜಪಾನ್ ಈ ದೇಶಗಳಲ್ಲಿಯೂ ಈ ಬಗೆಯ ನಂಬಿಕೆ ಇದೆ. ಆದರೆ ಈ ದೇಶಗಳಲ್ಲಿ ಬೆಕ್ಕು ಅಡ್ಡ ಬಂದರೆ ಒಳ್ಳೆಯದು ಎಂದು ಹೇಳುತ್ತಾರೆ. ನಮ್ಮಲ್ಲಿ ಬೆಕ್ಕು ಅಡ್ಡ ಬಂದರೆ ಅದರಂದು ಕಪ್ಪು ಬೆಕ್ಕು ಅಡ್ಡ ಬಂದರೆ ಕೆಟ್ಟದ್ದು ಎಂದು ಹೇಳಲು ಭಾವಿಸಲಾಗುತ್ತೆ. ಕಪ್ಪು ಎಂದರೆ ಶನಿದೇವನಿಗೆ ಸಂಬಂಧಿಸಿದ ಬಣ್ಣವಾಗಿದೆ. ಒಂದು ವೇಳೆ ಕಪ್ಪು ಬೆಕ್ಕು ಅಡ್ಡ ಬಂದರೆ ಶನಿದೇವ ಈಗ ಹೋಗುವುದು ಸೂಕ್ತವಲ್ಲ ಎಂಬ ಸೂಚನೆ ನೀಡಿದ್ದಾನೆ ಎಂದು ನಂಬಲಾಗಿದೆ. ಕೆಲವೊಂದು ನಂಬಿಕೆಗಳ ತರ್ಕಕ್ಕೆ ನಿಲುಕದ್ದು. ಆ ಕಾಲದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಅಂತ ನಂಬಿಕೆ ಹುಟ್ಟಿಕೊಂಡಿರುತ್ತದೆ, ಅದರ ಹಿಂದಿನ ಉದ್ದೇಶವೇ ಬೇರೆಯಾಗಿರುತ್ತೆ. ಆದರೆ ಬರುತ್ತಾ ಬರುತ್ತಾ ಇದು ಮೂಢನಂಬಿಕೆಯಾಗಿ ಬದಲಾಗಿರುತ್ತೆ. ಇದರ ಹಿಂದಿನ ಕಾರಣಗಳು ಗೊತ್ತಿರುವುದಿಲ್ಲ. ಆವಾಗ ಕೆಲವರು ಇದನ್ನು ಪಾಲಿಸುತ್ತಾರೆ, ಇನ್ನು ಕೆಲವರು ಪಾಲಿಸುವುದಿಲ್ಲ. ರಾತ್ರಿಯಲ್ಲಿ ಗುಡಿಸಿ ಬಿಸಾಡಬಾರದು ಎಂದು ಹೇಳಲಾಗುವುದು, ರಾತ್ರಿಯಲ್ಲಿ ಕಸ ಇಕ್ಕಿ ಬಿಸಾಡಬಾರದು ಎಂದು ಮೂಢನಂಬಿಕೆ ಎಂದು ಹೇಳುತ್ತಾರೆ. ಆದರೆ ಆ ಕಾಲದಲ್ಲಿ ರಾತ್ರಿ ಹೊತ್ತಿನಲ್ಲಿ ಈಗ ಇರುವಂತೆ ವಿದ್ಯುತ್ ದೀಪ ಇರಲಿಲ್ಲ, ತುಂಬ ಕಡಿಮೆ ಬೆಳಕು ಇರುತ್ತಿತ್ತು. ಬೆಂಕಿ ಹಾಕಿ ಅಥವಾ ಮೊಂಬತ್ತಿ ಮಾಡಿ ಇಡುತ್ತಿದ್ರು. ಈ ಬೆಳಕಿನಲ್ಲಿ ಏನಾದರೂ ಬೆಲೆ ಬಾಳುವ ವಸ್ತು ಬಿದ್ದರೂ ಕಾಣುವುದಿಲ್ಲ. ಹೀಗಾಗಿ ರಾತ್ರಿ ಗುಡಿಸಿ ಬಿಸಾಡಬೇಡಿ ಎಂದು ಹೇಳಿರಬಹುದು. ಅದೇ ರೀತಿ ಬೆಕ್ಕಿನ ಹಿಂದೆಯೂ ಯಾವುದೋ ಕಥೆ ಇರಬಹುದು. ಹಿಂದೆ ಎಲ್ಲ ಜನರು ಎತ್ತಿನ ಗಾಡಿ, ಕುದುರೆ ಗಾಡಿ ಇವುಗಳ ಮೂಲಕ ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗುತ್ತಿದ್ದರು. ಹೀಗೆ ಹೋಗುವಾಗ ಕೆಲವೊಮ್ಮೆ ಕತ್ತಲಾಗುತ್ತಿತ್ತು. ಆಗ ಈ ರೀತಿ ಕಪ್ಪು ಬೆಕ್ಕು ಅಡ್ಡ ಬಂದರೆ ಅದರ ಕಣ್ಣುಗಳು ಕತ್ತಲೆಯಲ್ಲಿ ಒಳೆಯುವುದರಿಂದ ಎತ್ತು ಕುದುರೆಗಳು ಭಯಪಡುತ್ತಿದ್ವು. ಆಗ ಗಾಡಿ ಓಡಿಸುವವರು ಒಂದೆರಡು ನಿಮಿಷ ಗಾಡಿ ನಿಲ್ಲಿಸಿ ನಂತರ ಓಡಿಸುತ್ತಿದ್ರು. ಆದರೆ ಕಾಲ ಬದಲಾದಂತೆ ನಂಬಿಕೆಗಳು ಹಾಗೇ ಉಳಿದುಕೊಂಡು ಅದು ಮೂಢನಂಬಿಕೆಯಾಗಿ ಬದಲಾಗಿರಬಹುದೇ? ಬೆಕ್ಕು ಬಲದಿಂದ ಎಡಕ್ಕೆ ಚಲಿಸಿದರೆ ಶುಭ ಸಂಕೇತ ಎಂದು ಭಾವಿಸಲಾಗುವುದು. ಆದರೆ ಒಬ್ಬ ವ್ಯಕ್ತಿ ಬಳಿಯಿಂದ ಬೆಕ್ಕು ದೂರ ಹೋಗುತ್ತಿರುವುದು ಕಂಡರೂ ಒಳ್ಳೆಯ ಸಂಕೇತ ಎಂದು ಹೇಳಲಾಗುವುದು. ಮೂರು ಬಗೆಯ ಜನರಿದ್ದಾರೆ. ಕೆಲವರು ನಂಬುತ್ತಾರೆ, ಇನ್ನು ಕೆಲವರು ನಂಬುವುದಿಲ್ಲ, ಇನ್ನು ಕೆಲವರು ಗೊಂದಲದಲ್ಲಿರುತ್ತಾರೆ. ಅವರಿಗೆ ನಂಬಿಕೆ ಇರಲ್ಲ, ಆದರೂ ಇಂಥ ನಂಬಿಕೆ ಧಿಕ್ಕರಿಸುವ ಧೈರ್ಯವೂ ಇರಲ್ಲ. ಅಂಥವರಿಗೆ ಒಂದು ಸಲಹೆ ಎಂದರೆ ಕೆಲವೊಂದು ನಂಬಿಕೆಗಳನ್ನು ಪಾಲಿಸಬೇಕೇ ಬೇಡವೇ ಎಂಬ ಗೊಂದಲವಿದ್ದರೆ ಪಾಲಿಸಿ. ಏಕೆಂದರೆ ನೀವು ಪಾಲಿಸದೆ ಹೋದರೂ ತುಂಬ ತಳಮಳಗೊಳ್ಳುವಿರಿ, ಪಾಲಿಸಿದರೆ ನೆಮ್ಮದಿಯಾಗಿ ಇರುವಿರಿ. ಆದ್ದರಿಂದ ನೆಮ್ಮದಿ ಮುಖ್ಯ ಅಲ್ವಾ?